ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಒಂದು ವಿಶೇಷವಾದಂಥ ಒಂದು ಎಪಿಸೋಡ್ ಇದು ನನಗೆ ಒಂದು ವಾರದ ಸುಮಾರು ಇಲ್ಲ ಒಂದು ನೂರೈವತ್ತು ಪತ್ರಗಳು ಬಂದಿದೆ ಅದರಲ್ಲಿ ಮುಖ್ಯ ಅಂಶ ಏನಪ್ಪ ಅಂತಂದರೆ ನಮಗೆ ಮಕ್ಕಳಾಗ್ತಿಲ್ಲ ಸಂತಾನನೇ ನಮಗೆ ಆಗ್ತಾಯಿಲ್ಲ ಅಂಥೇಳಿ ಕೆಲವರು ಜೆಂಟ್ಸು ಗಂಡಸು ಪತ್ರ ಬರೆದಿದ್ದಾರೆ ಕೆಲವು ಹೆಣ್ಮಕ್ಕಳು ಪತ್ರ ಬರೆದಿದ್ದಾರೆ ಮಕ್ಕಳೇ ಆಗ್ತಿಲ್ಲ ನಮಗೆ ಅಂಥೇಳಿ ಇದೆಲ್ಲ ನೋಡಿದಾಗ ಮಕ್ಕಳಿಗೆ ಏನಕ್ಕೆ ಆಗ್ತಿಲ್ಲ ಕಾರಣ ಏನು ಅನ್ನೋದನ್ನು ನಾವು ಯಾರು ಚಿಂತನೆ ಮಾಡಿಲ್ಲ ಒಟ್ಲಲ್ಲಿ ಮಕ್ಕಳು ಆಗ್ತಿಲ್ಲ ಅಂತ ಒಂದು ಸಮಸ್ಯೆ ನಾವು ಅದನ್ನು ದೊಡ್ಡ ಇಶ್ಯೂ ಮಾಡ್ಕೊಂಡು ಜೀವನದಲ್ಲಿ ಎಲ್ಲ ಥರ ಏನು ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಒಂಥರ ಸೊಪ್ಪಿಗೆ ಆಗಿಬಿಟ್ಟಿದೀವಿ ಮಕ್ಕಳೇ ಇಲ್ಲ ಅಂಥೇಳಿ ಇವತ್ತು ನಾವು ಮಾಡುವಂಥ ಒಂದು ಎಪಿಸೋಡ್ನಲ್ಲಿ ಜನ್ರಲ್ ಆಗಿ ಹೇಳ್ತೀನಿ ನಾನು ಯಾಕೆಂದರೆ ಅಷ್ಟೊಂದು ಪತ್ರದಲ್ಲಿ ಮಕ್ಕಳಾಗಿಲ್ಲ ಅನ್ನೋದೇ ಒಂದು ಕೊರತೆ ಒಂದು ನೂರೈವತ್ತು ಪತ್ರದಲ್ಲಿ ಮಕ್ಕಳೇ ಆಗಿಲ್ಲ ಆಗಿಲ್ಲ ಅಂತ ಅದರ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಹೆಂಗಸರು ಪತ್ರ ಬರೆದಿದ್ದಾರೆ ನಮಗೆ ಮಕ್ಕಳು ಆಗ್ತಿಲ್ಲ ಅಂತ ಇನ್ನೊಂದು ಜೆಂಟ್ಸು ನಮಗೆ ಸಂತಾನ ಆಗ್ತಿಲ್ಲ ನಮ್ಮ ಹೆಂಟಿಗೆ ನಮ್ಮದೇನು ಪ್ರಾಬ್ಲಮ್ ಇದೆ ಏನೋ ಗೊತ್ತಿಲ್ಲ ದಯವಿಟ್ಟು ಅದಕ್ಕೊಂದು ಪರಿಹಾರ ತಿಳಿಸಿ ಅಂತೇಳಿ ಇದಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ಆಯಾ ದೋಷ ತಕ್ಕಂತೆ ಬಟ್ ಇವತ್ತು ಎಲ್ರಿಗೂ ಸೇರಿಸಿ ಒಂದೇ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಒಂದು ಸಂಚಿಕೆಯಲ್ಲಿ ಮಕ್ಕಳ್ಯಾಕಾಗ್ತಿಲ್ಲ ಅನ್ನೋದಕ್ಕೆ ಭಾಳಷ್ಟು ಕಾರಣಗಳಿದೆ ನಂಬರ್ ಒನ್ ನಾವು ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಮಗೆ ಮಕ್ಕಳಾಗೋದಿಲ್ಲ ಓದ್ ಜಮದಲ್ಲಿ ನಾವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ಜಮ್ದು ನಾವು ಅಪ್ಪ ಅಮ್ಮ ಆಗೋಕ್ಕಾಗೋದಿಲ್ಲ ಒಂದು ತಂದೆ ತಾಯಿಗಳಿಗೆ ಅವ್ಯಾಜ ಪದಗಳಲ್ಲಿ ನಿಂದೆನೆ ಮಾಡಿದೆ ಬಾಯಿ ಬಂದಂಗೆ ಅಪ್ಪ ಅಮ್ಮದ್ರು ಬೈದಿದ್ದರೆ ಈ ಜಮದಲ್ಲಿ ಅಥವಾ ಓದ್ ಜಮದಲ್ಲೋ ಇದು ಕಾಮನ್ ಸಿಂಪ್ಟಮ್ಸ್ ಇದು ಜನ್ರಲಾಗಿ ಹೇಳೋದು ಬೈದಿದ್ರೆ ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾರೆ ಜನ್ಮದಾತ್ರನ ನಿಂದೆ ಮಾಡೋದ್ರಿಂದ ಮಕ್ಕಳಾಗೋದಿಲ್ಲ ಆ ಸುಖ ಕಳ್ಕೊಂಬಿಡ್ತೀವಿ ನಾವು ಮೂರನೇದು ಶಿಶು ಅಪಹರಣ ಮಕ್ಕಳನ್ನ ಅಪಹರಣ ಮಾಡಿದರೆ ಓ ಜಮದಲ್ಲಿ ಈ ಜಮದಲ್ಲಿ ಸಂತಾನನೇ ಕೊಡೋದಿಲ್ಲ ಭಗವಂತ ಒಂದು ತಂದೆ ತಾಯಿ ನಿಂದನೆ ಮಾಡೋದು ತಂದೆ ತಾಯಿ ಸೇವೆ ಮಾಡಿ ಪಾಲನೆ ಮಾಡೋದಿಲ್ಲ ಒಡೆದು ಬಡ್ದು ವರ್ಗ ಹಾಕ್ಬಿಡೋದು ಮೂರನೇದು ಶಿಶು ಅಪಹರಣ ಮಕ್ಕಳನ್ನ ಕದಿಯೋದು ಒಂದು ದೊಡ್ಡದಿದೆಯಲ್ಲ ಮಹಾ ಮಹಾಪಾಪ ಯಾವುದೂ ಇಲ್ಲ ನಾಲ್ಕನೇದು ಮಕ್ಕಳಿಗೆ ಬಾಲ್ಯಾವಸ್ಥೆದಲ್ಲೇ ಹಿಂಸೆ ಕೊಡೋದು ನಾನೇ ಕಣ್ಣರೊಬ್ರು ಒಬ್ಬರು ಮಲತಾಯಿ ಮೊದಲೇ ಹೆಂಡ್ತಿ ಮಗುಗೆ ಭಾಳಷ್ಟು ಹಿಂಸೆ ಇದ್ಲು ಅವಳಿಗೂ ಮಕ್ಕಳಾಗಲಿಲ್ಲ ತಾಯಿ ತನ್ನ ಮೊದಲ ಹೆಂಡ್ತಿ ಮಗುವಿಗೆ ಭಾಳಷ್ಟು ಹಿಂಸೆ ಕೊಡ್ತಿದ್ಲು ಅವ್ರೆಲ್ಲ ಡಾಕ್ಟರ್ ಹೋಗಿ ಟ್ರೈ ಮಾಡಿದ್ರು ಎಲ್ಲ ಆಯಿತು ದತ್ತು ತೊಗೋಬೇಕು ಅಂತ ಏನೋ ಅಂದರು ದತ್ತು ಯಾಕೆ ತೊಗೋಬೇಕು ಈಗಾಗಲೇ ಮೊದಲ ಹೆಂಡ್ತಿ ಮಗು ಇದ್ದಾಗ ಅಂತ ಗಂಡ ಹೇಳಿದ್ರೆ ಇಲ್ಲ ನಾವು ಬೇರೆಯೊಂದು ದತ್ತು ತೊಗೊಳ ನನ್ನ ತೆಂಗಿ ಮಗಳು ತೊಗೊಳ್ಳೋಣ ನಮ್ಮ ಅಣ್ಣನ ಮಗನ ತೊಗೊಳ್ಳೋಣ ಅಂಥೇಳಿ ಗಲಾಟೆ ಕೊನೆಗೆ ಗಂಡ ನಮಗೆ ಯಾವ ಮಕ್ಕಳು ಬೇಡ ನಂಗೆ ಒಬ್ಬ ಮಗ ಇದ್ದಾನೆ ಮೊದಲೇ ಹೆಂಡತಿ ಮಗ ಅವನೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತಂದರು ಆದರೂ ಅವಳಿಗೆ ಆಗ್ತಾಯಿಲ್ಲ ಮೊದಲನೇ ಹೆಂಡತಿ ಮಗನ ತನ್ನ ತಂಗಿ ಮಗು ಬೇಕು ಇಲ್ಲ ಅಣ್ಣನ ಮಗು ಬೇಕು ಅಂತ ಅವಳಾಟ ಕೊನೆಗೆ ಅವಳಿಗೂ ಕೂಡ ಮಕ್ಕಳಾಗ್ತಿಲ್ಲ ದತ್ತು ತೊಗೊಳೋ ಲೆವೆಲ್ಗೆ ಬಂದರು ಇನ್ನೊಂದು ಸರ್ಪದೋಷ ಇದ್ದರೆ ಹೆಣ್ಸಲ್ಲಿ ಗಂಡಸಲ್ಲಿ ಸರ್ಪದೋಷ ಇದ್ದರೆ ಮಕ್ಕಳಾಗೋದಿಲ್ಲ ಆರನೇದು ಪೂರ್ವ ಪೂರ್ವಜಮದಲ್ಲಿ ಏನಾದರೂ ನಾವು ಊಟದಲ್ಲಿ ಏನಾದರೂ ವಿಷಯ ಚೂರ್ಣ ಪ್ರಯೋಗ ಮಾಡಿಬಿಟ್ಟಿದ್ರೆ ಮಕ್ಕಳಾಗೋದಿಲ್ಲ ಈ ಜಮದಲ್ಲಿ ಗಂಡ ಹೆಂಡ್ರನ್ನ ಬೇರೆ ಮಾಡಿದರೆ ಮಕ್ಕಳಾಗಲ್ಲ ತಂದೆಯ ಮಕ್ಕಳನ್ನ ಬೇರೆ ಮಾಡಿದರೆ ಮಕ್ಕಳಾಗೋದಿಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ಗುರುನಿಂದನೇ ಗುರುವಿಗೆ ಅಘೋರ ಮಾಡಿದ್ರೆ ವಂಶನೇ ಅಭಿವೃದ್ಧಿ ಆಗಕ್ಕೆ ಬಿಡೋದಿಲ್ಲ ಅಂತ ಕರ್ಮ ಸಿದ್ಧಾಂತಲೇ ಹೇಳ್ತಾರೆ ಜ್ಞಾನ ಕೊಟ್ಟಂಥ ಗುರುಗಳಿಗೆ ವಿದ್ಯೆಯನ್ನು ಕಲಿಸಿದಂಥ ಗುರುಗಳಿಗೆ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಒಂದು ಹೊಸ ಬದುಕನ್ನೇ ಕಾಣಿಸಿದಂಥ ಗುರುಗಳನ್ನು ನಿಂದನೆ ಮಾಡಿದರೆ ಅಪಪ್ರಚಾರ ಮಾಡಿದರೆ ಅವ್ರಿಗೆ ಈ ಜಮದಲ್ಲೆಲ್ಲ ಮುಂದ ಯಾವ ಜಮದಲ್ಲೂ ಮಕ್ಕಳಾಗೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಭಾಳ ವಿಶೇಷತೆ ಏನಪ್ಪ ಅಂತಂದರೆ ಯಾರಾದರೂ ಯಾವುದಾದ್ರು ಒಂದು ಜನ್ಮದಲ್ಲಿ ಯಾವುದಾದ್ರೂ ಒಂದು ಓ ಜಮದಲ್ಲೋ ಇನ್ಯಾವುದಲ್ಲೋ ಒಂದು ಜನ್ಮದಲ್ಲಿ ಏನಾದರೂ ಅಪ್ಪಿತಪ್ಪಿ ದೇವ ಋಣಗಳನ್ನು ಇಟ್ಕೊಂಡಿದ್ರೆ ದೇವಸ್ಥಾನ ಉಂಡಿ ದುಡ್ಡು ಕದಿಯೋದು ದೇವ್ರು ಕದ್ಬಿಡೋದು ದೇವ್ರ ಹೊಸ್ತ್ರ ಕತ್ಕೊಂಡ್ಬಿಡೋದು ದೇವ್ರ ಸಂಬಂಧಪಟ್ಟಂಥ ಈಗ ಒಬ್ಬರು ದೇವಸ್ಥಾನಕ್ಕೆ ಕಟ್ಟಿಸ್ತೀನಿ ಅಂತೇಳಿ ಡೊನೇಷನ್ ಕಲೆಕ್ಟ್ ಮಾಡ್ತೀನಿ ಅಂತೇಳಿ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ ಆ ಡೊನೇಷನ್ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ದೇವಸ್ಥಾನಕ್ಕೆ ಕೊಡಲಿಲ್ಲ ಅವರೇ ಯೂಸ್ ಮಾಡ್ಕೊಂಬಿಡ್ತಾರೆ ಈ ಥರದೆಲ್ಲ ಬಂದಾಗ ಆ ಈ ಜನ್ಮದಲ್ಲಿ ಅವ್ರಿಗೆ ಮಕ್ಕಳಾಗಲ್ಲ ಅಂದರೆ ಏನು ಆಸ್ತಿ ಮಾಡಿ ಇಟ್ಟಿರ್ತೀರೋ ಅದು ಅನುಭವಿಸೋಕ್ಕೆ ಸಂತಾನವೇ ಇರೋದಿಲ್ಲ ಆ ವಂಶದಲ್ಲಿ ಅದೊಂದು ನಾಳೆ ಇನ್ನೊಂದು ವಿಶೇಷಪ್ಪ ಏನಂತಂದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಪಿತೃಶಾಪ ಕಾಳಸರ್ಪ ದೋಷ ಕುಲದೇವರದ ದೋಷ ಇದ್ದರೂ ಮನೇಲಿ ಮಕ್ಕಳಾಗಲ್ಲ ಕುಲದೇವಿ ಅಥವಾ ಕುಲದೇವ ಮನೆಯಲ್ಲಿ ಹೆಣ್ಮಕ್ಳಾಗಬೇಕು ಅಂದರೆ ಕುಲದೇವಿ ಚೆನ್ನಾಗಿ ಪೂಜೆ ಮಾಡ್ಬೇಕು ಮನೇಲಿ ಗಂಡು ಮಕ್ಕಳು ಆಗಬೇಕು ಅಂದರೆ ಕುಲದೇವರು ಗಂಡು ದೇವರನ್ನು ಪೂಜೆ ಮಾಡ್ಬೇಕು ಇವೆರಡೂ ಬಿಟ್ಬಿಟ್ಟಿರ್ತೀವಿ ನಾವು ನಡ್ಸ್ಕೊಂಬಂದಿರೋದಿಲ್ಲ ಸಂಪ್ರದಾಯ ಸಂತಾನೋತ್ಪತ್ತಿ ಆಗೋದಿಲ್ಲ ಸಂತಾನಗಳಾಗೋದಿಲ್ಲ ಅಕಸ್ಮಾತ್ ಏನಾದರೂ ನಾವು ಆಕ್ ಮಕ್ಕಳಾಯಿತು ಅಂದರೆ ಉಳಿಯೋದಿಲ್ಲ ಅಬಾರ್ಷನ್ ಆಗಿಬಿಡ್ತದೆ ಗರ್ಭಪಾತ ಆಗಿ ಒಟ್ಟೋಗ್ತದೆ ಗರ್ಭ ನಿಂತ್ಕೊಳ್ಳೋದಿಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಇವತ್ತಿನ ದಿವಸ ಏನಾದರೂ ನಾವು ಒಂದು ಈಗ ನಾನು ಯಾವುದೋ ಒಂದು ಒಳ್ಳೆ ಟೇಪ್ ರೆಕಾರ್ಡ್ರೋ ಅಥವಾ ಒಂದು ವಾಚೋ ಒಂದು ಮೊಬೈಲೋ ಎಲ್ಲೋ ಹೊಟ್ಟಿರ್ತೀನಿ ಯಾರೋ ಒಬ್ಬ ಬಂದು ಹೋಗ್ಬಿಡ್ತಾನೆ ಕತ್ಕೊಂಡು ಹೋಗ್ಬಿಟ್ಟು ಅದನ್ನು ಅವನು ಏನು ಮಾಡ್ತಾನೆ ಮಾರ್ಕೋಬೋದಿಲ್ಲ ಮನೆಯವ್ರಿಗೆ ಕೊಡ್ಬೋದು ಮನೆಯವ್ರ ಸುಖ ತೊಗೋಬೋದು ಅಂತ ಹೇಳ್ತಾರೆ ಪರರ ದುಡ್ಡನ್ನು ಅಪಹರಣ ಮಾಡೋದರಿಂದ ಬೇರೆಯವ್ರ ವಸ್ತುಗಳನ್ನು ಅಪಹರಣ ಮಾಡಿದ್ರು ಕೂಡ ವಂಶ ಅಭಿವೃದ್ಧಿ ಆಗಿ ಬಿಡೋದಿಲ್ಲ ಅಂತ ಕರ್ಮ ಸಿದ್ಧಾಂತಲ್ಲಿ ಹೇಳ್ತಾರೆ ಇದಿಷ್ಟು ದೋಷಗಳು ಏನಾರು ನಮ್ಮ ಜಾತಿಗಳಿತ್ತು ಅಂತಂದರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅಂತಂದರೆ ಮೊದಲೇದು ಮಕ್ಕಳಾಗಲ್ಲ ಅಕಸ್ಮಾತ್ ಅಪ್ಪಿತಪ್ಪಿ ಆದರೂ ಕೂಡ ಬದುಕಲ್ಲ ಸತ್ತೋಗ್ತವೆ ಅಬಾರ್ಷನ್ ಆಗೋಗ್ತದೆ ಆದ್ದರಿಂದ ಇಷ್ಟೊಂದು ಲೆಟ್ರ್ಗಳು ಬಂದಿದೆ ನಾನು ಎಲ್ಲಾನು ಕಾರಣಗಳು ಹೇಳಿದ್ದೀನಿ ಇದರ ಯಾವ ಕಾರಣ ನಿಮ್ಗೆ ಅನ್ವಯಿಸುತ್ತೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಮಕ್ಕಳು ಇರೋದಕ್ಕೆ ಇಷ್ಟೆಲ್ಲ ಕಾರಣ ಇದೆ ಇಲ್ಲಿ ಸರ್ಪದೋಷ ಅಂತೇ ಪಿತೃಶಾಪಗಳು ಒಂದು ಡಜನ್ನು ಶಾಪಗಳಿದೆ ಅದಕ್ಕೆ ಮಕ್ಕಳಾಗ್ತಿಲ್ಲ ನೋಡಿ ಇವತ್ತಿನ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ಇವತ್ತಿನ ಮಾಡ್ರನ್ ಟೆಕ್ನಾಲಜಿಯಲ್ಲಿ ನಾನು ಇಷ್ಟೊತ್ತು ಕರ್ಮ ಸಿದ್ಧಾಂತ ಅಂತ ಹೇಳಿದೆ ಈ ಫಿಸಿಕಲಲ್ಲಿ ಏನೇನು ದೋಷಗಳಿರ್ತದೆ ಅನ್ನೋದಕ್ಕೂ ಮಕ್ಕಳಾಗೋಕ್ಕೆ ಭಾಳಷ್ಟು ಹೆಲ್ತಿ ಶರೀರ ಬೇಕು ಆದರೆ ಇವತ್ತಿನ ಕಾಲದಲ್ಲಿ ಈ ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಶರೀರವನ್ನು ನಾವೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಯಾವ ಥರ ಅಂತಂದರೆ ಡ್ರಗ್ಸ್ ತೊಗೊಳ್ಳೋದು ಅತಿಯಾದ ಸ್ಮೋಕು ಡ್ರಿಂಕ್ಸ್ ಮಾಡೋದ್ರಿಂದ ವೀರ್ಯೋತ್ಪತ್ತಿಲಿ ವೀರ್ಯದ ಶಕ್ತಿ ಕಮ್ಮಿ ಆಗಿಬಿಡುತ್ತೆ ಮಕ್ಕಳಾಗೆ ಸಾಧ್ಯ ಇಲ್ಲ ಗಂಡಸ್ರಲ್ಲೂ ಅಷ್ಟೇ ಹೆಂಗಸ್ರಲ್ಲೂ ಅಷ್ಟೇ ಹೆಂಗಸು ಸ್ಮೋಕ್ ಮಾಡ್ತಾರೆ ಗಂಡ ಹೆಂಗಸು ಕುಡಿತಾರೆ ಹೆಂಗಸು ಡ್ರಗ್ಸ್ ತೊಗೋತಾರೆ ಗಂಡಸು ಕೂಡ ಸ್ಮೋಕು ಡ್ರಿಂಕ್ಸು ಡ್ರಗ್ಸ್ ತೊಗೊಳ್ತಾರೆ ಇಂಥವ್ರಿಗೆ ಒಳ್ಳೆ ಆರೋಗ್ಯವಾದಂಥ ಮಕ್ಕಳು ಸಿಗೋದು ಊಡೋದಿಲ್ಲ ಅಕಸ್ಮಾತ್ ಊಟಕ್ಕೂ ಗರ್ಭಪಾತ ಆಗ್ತಾ ಹೋಗುತ್ತೆ ಒಂದು ರೀಸನ್ನು ಎರಡನೇದು ತಂದೆ ತಾಯಿಗೆ ಒಡೆದಿದ್ದರೆ ಅಥವಾ ತಂದೆ ತಾಯಿಗೆ ಬೈದಿದ್ದರೆ ಹಿಂಸೆ ಕೊಟ್ಟಿದ್ದರೆ ಗಂಡಸಿಗೆ ಈಗ ವೀರ್ಯದಲ್ಲಿ ಉತ್ಪತ್ತಿ ಆಗೋದ್ರಲ್ಲಿ ವೀರ್ಯಾಣು ಬೆಳವಣಿಗೆ ಕಮ್ಮಿ ಇರುತ್ತೆ ಮೊಟ್ಯಾಲಿಟಿ ಮತ್ತು ಅದರ ಪಿ ಎಚ್ ವ್ಯಾಲ್ಯೂ ಅದ್ರ ಹೆಡ್ಡು ತಲೆ ವೀರ್ಯಾಣುವಿನ ತಲೆ ವೀರಾಣುವಿನ ಕತ್ತು ವೀರ್ಯಾಣು ಅದರದ್ದು ಬಾಲ ಇದರಲ್ಲಿ ಡಿಫಿಷನ್ಸಿ ಇರ್ತದೆ ಆಗ ಮಕ್ಕಳಾಗೋದಿಲ್ಲ ಹೆಂಗಸಿಗೂ ಅಷ್ಟೆ ಅಂಡಾಣುಗಳಲ್ಲಿ ಸರಿಯಾಗಿ ಅಂಡಾಣು ಉತ್ಪತ್ತಿ ಆಗೋದಿಲ್ಲ ಅವರಿಗೆ ಯಾವಾಗ ಬೇಕೋ ಮೆನ್ಸಸ್ ಆಗ್ತಿರ್ತಾರೆ ತಾಯಿ ತಂದೆಗೆ ಬೈದಿದ್ರೆ ತಾಯಿ ತಂದೆ ಸರಿ ನೋಡ್ಕೊಂಡಿಲ್ಲ ಅಂದರೆ ಇನ್ನೊಂದು ವಿಶೇಷ ನಾವು ಊಟದಲ್ಲಿ ಉಷ ಹಾಕಿದ್ದು ಮಕ್ಕಳನ್ನ ಅಪಹರಣ ಮಾಡಿದರೆ ಗಂಡಸರು ಮಾಡಿದರೆ ಕೆಲಸನ ಅವ್ರಿಗೆ ವೀರ್ಯನೇ ಉತ್ಪತ್ತಿ ಆಗೋದಿಲ್ಲ ವೀರ್ಯ ಉತ್ಪತ್ತಿ ಆಗೋದಿಲ್ಲ ಕಾಮದಲ್ಲಿ ಆಸಕ್ತಿ ಇರೋದಿಲ್ಲ ಇದೇ ಕೆಲಸ ಹೆಣ್ಣುಮಕ್ಕಳು ಮಾಡಿದರೆ ಅವ್ರಿಗೇನಾಗುತ್ತೆ ಮೆನ್ಸಸ್ ಬೇಗ ಸ್ಟಾಪ್ ಆಗಿಬಿಡ್ತದೆ ಗರ್ಭ ಧರಿಸಲಿಕ್ಕೆ ಆಗೋದೇ ಇಲ್ಲ ಬೇಗ ಮುಟ್ಟು ನಿಂತೋಗ್ಬಿಡುತ್ತೆ ಇನ್ನೊಂದು ಭಾಳ ವಿಶೇಷವಾದಂಥದ್ದು ಒಂದು ಕರ್ಮ ಸಿದ್ಧಾಂತ ಪ್ರಕಾರ ಯಾರಾದರೂ ನಮ್ಮ ಏನು ಹೆಣ್ಮಕ್ಕಳನ್ನು ವೈಶವಾಟಿಕ ಮಾಡ್ತಿದ್ರೆ ಅಥವಾ ಗಂಡು ಹುಡುಗರು ಪರಸ್ತಿ ಸಂಬಂಧಗಳನ್ನು ಮಾಡ್ತಾಯಿತ್ತು ಅಂತಂದರೆ ಅವ್ರಿಗೆ ವೀರ್ಯದಲ್ಲಿ ಪಸ್ ಫಾರ್ಮೇಷನ್ ಆಗುತ್ತೆ ಸ್ಟ್ರೆಂತ್ ಕಮ್ಮಿ ಆಗಿಬಿಡುತ್ತೆ ಅವ್ರಿಗೆ ಆ ಸುಖನೇ ಕೊಡೋದಿಲ್ಲ ಭಗವಂತ ಇದೇ ಕೆಲಸ ಹೆಂಗಸ್ರೇನು ಮಾಡ್ತಿತ್ತು ಅಂದರೆ ಅವ್ರಿಗೆ ಫೆಲೋಫಿನ್ ಟ್ಯೂಬ್ವೆಲ್ ಬ್ಲಾಕೇಜ್ ಇರುತ್ತೆ ಓವರಿಸಲ್ಲಿ ಪಾಲಿಸಿಸ್ಟ್ಗಳು ಉತ್ಪತ್ತಿ ಆಗಿಬಿಡುತ್ತೆ ಯಾವಾಗ ಓವರಿಸಲ್ಲಿ ಪಾಲಿಸಿಸ್ಟು ಮತ್ತು ಇವರಿಗೆ ಗಂಡಸರಲ್ಲಿ ವೀರ್ಯೋತ್ಪತ್ತಿ ಆಗೋಲ್ಲ ನಾವು ಇಂಪಾರ್ಟೆನ್ಸಿ ಶುರುವಾಗಿಬಿಡುತ್ತೆ ಶುರುವುರುವಾಗ್ಬಿಡುತ್ತೆ ಯಾರ್ಯಾರು ಇಷ್ಟು ದೋಷಗಳು ನಾವು ಈ ಜಮದಲ್ಲಿ ಮಾಡಿದರೆ ಅಥ್ವಾ ಓದ್ ಜಮದಲ್ಲಿ ಮಾಡಿದರೆ ನಾವು ಮಕ್ಕಳಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಇದೊಂದು ಚಿಕ್ ಲಿಸ್ಟ್ ಚೆಕ್ ಲಿಸ್ಟ್ ಅಂದೇನು ಒಂದೊಂದು ಚೆಕ್ ಲಿಸ್ಟಲ್ಲಿ ಒಂದೊಂದು ಐಟಮ್ಸ್ ಹಾಕಿದ್ದೀನಿ ನಾನೀಗ ಇಂಥಿಂಥ ತಪ್ಪು ಮಾಡ್ರೆ ಹಿಂಗೆ ಆಗುತ್ತೆ ಮಕ್ಕಳಾಗಲ್ಲ ಅಂತ ಇದನ್ನು ನಾವೆಲ್ಲ ಬರೆದಿಟ್ಕೊಂಡು ನೋಡಿದಾಗ ಓ ಬೈಸ್ ಚಾನ್ಸ್ ಈ ರೀತಿ ನಾವು ಮಾಡಿರ್ಬೋದು ಅದಕ್ಕೆ ಮಕ್ಕಳಾಗ್ತಿಲ್ಲ ಅಂತ ಇದನ್ನೇನಾದ್ರೂ ನೀನು ಪೂರ್ಣವಾಗಿ ಜಾತಕ ನೋಡಿದ್ರೆ ಜಾತಕದಲ್ಲೂ ಗೊತ್ತಾಗ್ಬಿಡುತ್ತೆ ಶುಕ್ರನ ಸ್ಥಾನದಲ್ಲಿ ಏನಿದೆ ಶುಕ್ರ ಜೊತೆ ಯಾರಿದ್ದಾರೆ ಪಾಪಗ್ರಹಗಳಿದ್ದಾರಾ ಶತ್ರು ಇದೆಯಾ ಯಾರು ಶುಕ್ರ ಯಾವ ಮನೇಲಿ ಇದ್ದಾನೆ ಯಾವ ರಾಶಿಯಲ್ಲಿದ್ದಾಗ ಯಾವ ಜೊತೆಗೆ ಯಾವ್ಯಾವ ಗ್ರಹಗಳಿದೆ ಅಂತ ನೋಡಿದಾಗ ಇಂತ ತಪ್ಪಿ ಮಾಡಿದ್ದಕ್ಕೆ ಈ ರೀತಿ ಶುಕ್ರ ಒಂದು ಕಡೆ ಇದ್ದಾನೆ ಶುಕ್ರ ಯಾಕೆ ನೋಡ್ತೀವಿ ನಾವು ವೀರ್ಯಕಾರಕ ಶುಕ್ರ ಸಂತಾನಕಾರಕ ಆದ್ದರಿಂದ ಈ ಸಂತಾನ ಉತ್ಪತ್ತಿ ಮಾಡಲಿಕ್ಕೆ ವೀರ್ಯ ಉತ್ಪತ್ತಿ ಮಾಡಲಿಕ್ಕೆ ಅಧಿಪತಿ ಯಾರು ಅಂದರೆ ಶುಕ್ರಗ್ರಹ ಜೊತೆಗೆ ಗುರು ಕೂಡ ಇರಬೇಕು ನಾನು ಆಗಲೇ ಇದೆ ಗುರು ನಿಂದನೆ ಗುರುಗೆ ಅವಮಾನ ಮಾಡಿದರೆ ಮಕ್ಳುಗಳೇ ಆಗೋಗಿ ಬರೋದಿಲ್ಲ ದತ್ತು ತೊಗೋಬೇಕು ಈವನ್ ಐ ವಿ ಎಫು ಟೆಸ್ಟು ಬೇಬಿ ಕೂಡ ಫೇಲ್ ಆಗಿದೆ ಗುರು ನಿಂದನೆ ಶಾಪ ಇರೋದರಿಂದ ಎಷ್ಟೋ ಡಾಕ್ಟ್ರುಗಳಿಗೆ ನಾವೆಲ್ಲ ಥರ ಟ್ರೀಟ್ ಮಾಡಿದ್ರೂ ಕೂಡ ಎಲ್ಲ ಟೆಕ್ನಿಕ್ ಯೂಸ್ ಮಾಡಿ ಕೂಡ ಮಕ್ಕಳು ಯಾಕೆ ಆಗ್ತಿಲ್ಲ ಅಂತ ಕೇಳಿದಾಗ ಅದಕ್ಕಿಂತ ಮಿಗಿಲಾದೊಂದಿದೆ ಕರ್ಮ ಮೆಡಿಕಲಿ ಎಲ್ಲ ಓಕೆ ಬಾಡಿನಲ್ಲಿ ಆದರೆ ಆತ್ಮದಲ್ಲಿರತಕ್ಕಂಥ ಶಾಪ ಪಾಪಗಳು ತಡಿತಾ ಇರ್ತದೆ ಆದ್ದರಿಂದ ಎಷ್ಟೋ ಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಳಕ್ಕೆ ಇಷ್ಟಲ್ಲ ಹಿಂಗೆ ಎದ್ದುಬಿಡೋಣ ಅಂತ ಹಿಂಗೆ ಎದ್ಬಿಟ್ಟಿದ್ದಾರೆ ಮಕ್ಕಳೇ ಬೇಡ ಅಂಥೇಳಿ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಆಸೆ ಇರುತ್ತೆ ಓ ಏನೋ ಅದು ಅದು ಪೂಜೆ ಜಪ ತಪ ಮಾಡ್ಕೊಂಬಿಟ್ಟು ಅಷ್ಟು ಮಕ್ಳು ಪಡ್ಕೊಳಕ್ಕೆ ಏನೋ ಒಂದು ಅವಕಾಶ ಸಿಗ್ಬೋದೇನೋ ಅಂಥೇಳಿ ಎಲ್ಲೋ ಒಂದು ಕಡೆ ಕಂಡೋರ್ ಮನೆ ಮಕ್ಕಳೇ ಯಾಕೆ ದತ್ತು ತೊಗೋಬೇಕು ನಮ್ಮ ಮಕ್ಕಳೇ ಆಗಲಿ ನಮ್ಮ ರಕ್ತದಲ್ಲಿ ನಮ್ಮ ಗೋತ್ರದಲ್ಲೇ ಒಡ್ಲಿ ಅಂತ ಹೇಳ್ತಾರೆ ಕೆಲವರು ಅಯ್ಯೋ ನಮಗೆ ಮಕ್ಕಳೇ ಆಗೋಲ್ಲ ಅಂತ ಗೊತ್ತಾದ ಮೇಲೆ ಒಳ್ಳೆ ಮಕ್ಕಳು ಯಾರು ದತ್ತು ತಗೋಬೇಕು ಅಂತಾರೆ ದತ್ತು ತಗೊಳ್ಳೋಕ್ಕೂ ಕೂಡ ಭಗವಂತ ಸ್ಟಾಪ್ ಮಾಡಿರ್ತಾನೆ ಮಕ್ಕಳು ಸುಖನೇ ಕೊಡೋದಿಲ್ಲ ಅಪ್ಪ ಅಮ್ಮನ ಯಾರು ನೋಡ್ಕೊಂಡಿಲ್ವೋ ಅಪ್ಪ ಅಮ್ಮನಿಗೆ ಯಾರು ಹಿಂಸೆ ಕೊಡ್ತಾರೋ ದತ್ತು ಮತ್ತು ದತ್ತು ಮಕ್ಕಳನ್ನ ತಗೊಳಕ್ಕೆ ಅವಕಾಶ ಕೊಡೋದಿಲ್ಲ ಆ ದತ್ತು ಮಕ್ಕಳನ್ನ ತೊಗೊಂಡ್ರೆ ಆ ಮಕ್ಕಳು ಅವ್ರ ಜೊತೆ ಇರಲ್ಲ ಸತ್ತೋಗ್ಬೋದು ಇಲ್ಲ ಇವರೇ ಆ ಮಗುನ ಬೇಡಪ್ಪ ಸಾಕು ಅಂತ ವಾಪಸ್ ಕೊಟ್ಬಿಡ್ಬೇಕು ಆ ಲೆವೆಲ್ಗೆ ಭಗವಂತ ಅದೊಂದು ಇರ್ತಾನೆ ಅದಕ್ಕೆ ಮಾತಾಪಿತೃಗಳ ಸೊ ಸೇವೆ ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಬರ್ತಲ್ಲಿ ಅಥ್ವಾ ಈ ಬರ್ತಲ್ಲಿ ನಮಗೆ ಮಕ್ಕಳಾಗಬೇಕು ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಇದನ್ನು ಚೆನ್ನಾಗಿ ಹತ್ಕೋಬೇಕು ಕಲಿಯುಗದಲ್ಲಿ ಇದು ಭಾಳ ಜಾಸ್ತಿ ಇದೆ ಸರ್ಪದೋಷ ಇದೆ ಒಂದು ಸಾವಿರ ಜನ ನಾನು ನಿಲ್ಲಿಸಿದ್ರೆ ಅದ್ರಲ್ಲಿ ಒಂಬೈನೂರು ಒಂಬೈನೂರ ಒಂದು ಹತ್ತಿಂದ ಅರವತ್ತು ಜನಕ್ಕೆ ಒಂಬೈನೂರ ಅರವತ್ತು ಜನಕ್ಕೆ ಸರ್ಪದೋಷ ಪಿತೃಶಾಪ ಇಲ್ಲ ದೇವತಾ ಶಾಪ ಗುರುಶಾಪದಲ್ಲಿ ಇರ್ತಾರೆ ಹೀಗಿದ್ದರೆ ಗುರುಶಾಪ ಬಂತು ಮುಗಿದೋಯ್ತು ಭಾಳ ಕಷ್ಟ ಗುರುಶಾಪ್ರೆ ಸರಣಿ ಸಾವಲ್ಲೇ ಸತ್ತೋಗುತ್ತೆ ಆ ಅಂಶಗಳು ಒಬ್ರಾದ್ಮೇಲೆ ಒಬ್ಬರಾದಮೇಲೆ ಅವ್ರು ತಿಳ್ಕೊಂಡು ಸತ್ತೋಗ್ಬಿಡ್ತಾರೆ ಹೀಗೆ ಈ ಥರದ ಎಲ್ಲ ದೋಷಗಳು ನಮ್ಮ ಜಾತಕದಲ್ಲಿ ಬಂದಿದೆ ಅದಕ್ಕೆ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಅರಿವನ್ನು ತಿಳ್ಕೋಬೇಕು ಮಕ್ಕಳೇ ಆಗಲಿಲ್ಲ ನಾವು ಹಾಗೆ ಎದ್ಬಿಟ್ಟಿದ್ದೀವಿ ಅಂತಾರೆ ಒಂದು ದತ್ತು ತೊಗೊಂಡ್ವಿ ಬೆ ಚೆನ್ನಾಗಿ ಸಾಕಿದ್ವಿ ಬೆಳೆದ ಬೆಳೆದಾದ್ಮೇಲೆ ನಮ್ಗೆ ತುಂಬ ತೊಂದರೆ ಇದ್ದಾನೆ ಅಂತ ನೋಡಿ ದತ್ತು ಪುತ್ರ ತಂದೆ ತಾಯಿ ಸುಖ ಇಲ್ಲ ಯಾಕೆಂದ್ರೆ ಓದ್ ಅಪ್ಪ ಅಮ್ಮ ಸುಖ ಕೊಟ್ಟಿಲ್ಲ ನೀವು ನಾನು ಓದ ಜಮದ ಅಪ್ಪ ಅಮ್ಮ ಸುಖ ಕೊಟ್ಟಿದ್ದರೆ ಈ ಜಮ್ದಲ್ಲಿ ಒಳ್ಳೆ ಮಕ್ಕಳಾಗ್ತಿತ್ತು ಆಗ್ತಿತ್ತು ಆ ಓಜ ಅಪ್ಪ ಅಮ್ಮ ಸುಖ ಕೊಟ್ಟಿಲ್ಲ ಒಡೆದಿದ್ದೆ ಬೈದಿದ್ದೆ ವೃದ್ಧಾಶ್ರಮಕ್ಕೆ ತಳ್ಳಿಬಿಟ್ಟಿದ್ದೆ ಈ ಜನ್ಮ ಮಕ್ಕಳಾಗಿಲ್ಲ ದತ್ತು ತೊಗೊಂಡೆ ದತ್ತುಪುತ್ರ ಬಂದ ಮನೆಗೆ ಮ ದತ್ತು ಮಗಳೋ ಅಥವಾ ಮಗನೋ ಹೆಣ್ಣೋ ಗಂಡು ಅವ್ರು ಬೆಳೆಸ್ಕೊಂಡ್ರು ಸ್ಕೂಲ್ಗೆ ಹೋಗೋವ್ರಿಗೆ ನಮ್ಮ ಸೇವೆ ಮಾಡಿಸ್ಕೊಂಡ್ರು ಬಟ್ಟೆ ತಿಂಡಿ ಊಟ ತಿಂಡಿ ಎಲ್ಲ ಕೊಟ್ವಿ ಬೆಳೆದಾದ ಮೇಲೆ ಆ ದತ್ತುಪುತ್ರ ಅಥವಾ ದತ್ತುಪುತ್ರ ನಮಗೆ ತೊಂದರೆ ಕೊಟ್ಬಿಡ್ತಾರೆ ಯಾಕೆಂದರೆ ನಾನು ಓದ್ಯಮಿ ಮಾಡಿದ್ನಲ್ಲ ಒಟ್ಟೇಲಿ ಬ್ಯಾಲೆನ್ಸ್ ಕ್ಲಿಯರ್ ಆಗೋವರೆಗೂ ಭಗವಂತ ಯಾರೂ ಸಾವು ಕೊಡೋಲ್ಲ ಓದ್ಯಮದ ಕೆಟ್ಟದ್ದು ಮಾಡಿದ್ದೆ ಈ ಜಮದಲ್ಲಿ ಸ್ಟಾಪ್ ಮಾಡಿದ್ದೀನಿ ಓದ್ಯಮಿ ತಪ್ಪು ಮಾಡಿದ್ದಕ್ಕೆ ಈ ಜಮದಲ್ಲಿ ದತ್ತು ಮೊಗ ತೊಗೊಂಡು ದತ್ತು ಮಗನಿಂದ ನೀನು ಹಿಂಸೆ ಪಡಬೇಕು ಅಂತ ಬರೆದು ಇಟ್ಬಿಟ್ಟಿರ್ತಾನೆ ಇದೆಲ್ಲ ಜಾತಕದಲ್ಲಿ ಗೊತ್ತಾಗುತ್ತೆ ಜಾತಕ ಡೀಪಾಗಿ ನೋಡಿದ್ರೆ ನಾವು ಅಂಶ ನೋಡಬೇಕು ಜನ್ಮ ಕುಂಡ್ಲಿ ನೋಡಬೇಕು ಮತ್ತು ದಶಾಭಕ್ತಿ ನೋಡಬೇಕು ಅಷ್ಟಕ ವರ್ಗಗಳು ನೋಡಬೇಕು ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇಂಥ ತಪ್ಪಲ್ಲಿ ನಾವು ಮಾಡಿದ್ದಕ್ಕೆ ಈ ಪನಿಷ್ಮೆಂಟ್ ಇದೆ ಮಕ್ಕಳಾಗಿಲ್ಲ ಅಕಸ್ಮಾತ್ ದತ್ತು ತಗೊಂಡು ಕೂಡ ನಮ್ಗೆ ತುಂಬ ತೊಂದರೆ ಕೊಡ್ತಾಯ ನಮ್ಗೆ ಹಾಳು ಮಾಡಿಬಿಟ್ಟ ದತ್ತು ಮಗನ ತುಂಬ ಮೋಸ ಮಾಡ್ದಾ ತೊಂದರೆ ಕೊಟ್ಟ ಅಂತ ಎಲ್ಲ ನಾವು ಹೇಳ್ಕೊತಾ ಇರ್ತೀವಿ ಇದಿಷ್ಟೆಲ್ಲ ನೋಡಿದಾಗ ಇಲ್ಲಿ ಜಗತ್ತಿನಲ್ಲಿ ತಾಯಿ ತಂದೆಯವರು ಭಾಳ ವಿಶೇಷವಾದ ಸ್ಥಾನಕ್ಕೆ ಕೊಟ್ಟಿದ್ದಾರೆ ನಮ್ಮ ದ ಕರ್ಮ ಸಿದ್ಧಾಂತಲ್ಲಿ ತಾಯಿ ತಂದೆಯನ್ನು ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ವಂಶದಲ್ಲಿ ಮಕ್ಕಳು ಬೆಳೆಯೋಕ್ಕೆ ಹೋಗೋದಿಲ್ಲ ಅಂತ ಎರಡನೇದು ವೈಶಾವಾಟಿಕೆ ಮಾಡಿದರೆ ಹೆಣ್ಮಕ್ಳನ್ನು ಅಥವಾ ಗಂಡು ಹುಡುಗನ್ನ ತಾವು ವೈಶಾವಾಟಿಕೆ ಉಪಯೋಗಿಸ್ಕೊಂಡಿದ್ರೆ ಹೆಂಗಸ್ನಲ್ಲಿ ಸಿಕ್ಕಾಬಿಟ್ಟು ಯೂಟ್ರಸ್ಸು ಡ್ಯಾಮೇಜ್ ಆಗಿ ಬೇಗ ವ ಯೂಟ್ರಸ್ ತೆಗಂಗಾಗತ್ತೆ ಗಂಡಸಿಗೆ ಪ್ರೋಸ್ಟೇಟ್ ಲ್ಯಾಂಡ್ ಎಕ್ಸ್ಟ್ಯಾಂಡ್ ಎನ್ಲಾರ್ಜ್ ಆಗಿಬಿಟ್ಟಿರ್ತದೆ ಈ ಪ್ರೋಸ್ಟೇಟ್ ಲ್ಯಾಂಡ್ ಎನ್ಲಾರ್ಜ್ಮೆಂಟು ಹೆಂಗಸಿನಲ್ಲಿ ಯೂಟ್ರಸ್ ತೆಗೆಯುವಂಥ ಸ್ಥಿತಿ ಬರುತ್ತದೆ ಅಂದರೆ ಪೂರ್ವಜಮದ ಕರ್ಮದ ವಿನಃ ಇನ್ಯಾವುದಲ್ಲ ಇಷ್ಟೆಲ್ಲ ಅಡ್ವಾನ್ಸ್ ಇದ್ದರೂ ಕೂಡ ಗರ್ಭ ಉಡಿಸೋಕ್ಕಾಗಲ್ಲ ಪ್ರೋಸ್ಟೇಟ್ ಲ್ಯಾಂಡ್ ಇದು ಮಾಡೋಕ್ಕಲ್ಲ ಆಪ್ರೇಷನ್ ಮಾಡ್ತಾರೆ ಆ ಪೋಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮಾಡಿ ಅದನ್ನು ಎನ್ಲಾರ್ಜ್ ಮಾಮೂಲಿ ಮಾಮೂಲಿಸಿದು ತರ್ತಾರೆ ಆದರೂ ಕೂಡ ಅವ್ರಿಗೆ ಸೆಕ್ಸ್ ಬಗ್ಗೆ ಆಸಕ್ತಿ ಇರಲ್ಲ ಮಕ್ಕಳು ಆಗೋ ಚಾನ್ಸಸ್ ಇರೋದಿಲ್ಲ ಇದೆಲ್ಲ ಗಮನಕ್ಕೆ ಇಟ್ಕೊಂಡು ಹಿಂದಿನ ಕಾಲದಲ್ಲಿ ಇದಕ್ಕೆ ಅಂತ ಒಂದು ಒಳ್ಳೆಯ ವಿಶೇಷವಾದಂಥ ಪರಿಹಾರನ ಮಾಡ್ತಾಯಿದ್ರು ಮುದ್ರಾಮಂತ ತಂತ್ರದಿಂದ ನಾನು ಎಲ್ಲ ಸಮಸ್ಯೆಗಳು ಫಸ್ಟ್ ಹೇಳಿದೆ ಮತ್ತು ಅದಕ್ಕೆ ಕರ್ಮ ಸಿದ್ಧಾಂತನೂ ಕೂಡ ಹೇಳಿದೆ ಈಗ ಪರಿಹಾರಕ್ಕೆ ಬರೋಣ ಪರಿಹಾರ ಮಾಡ್ಕೋಬೇಕು ಅಂತಂದರೆ ನಮ್ಮ ಗುಪ್ತ ಜನಾಂಗಗಳಲ್ಲಿ ಶುದ್ಧ ಆಗಬೇಕು ನಮ್ಮ ಗುಪ್ತ ಜನಾಂಗ ಜೆಂಟಲ್ ಪಾರ್ಟ್ಗೆ ಫಿಸಿಯೋಥೆರಪಿ ಆಗಬೇಕು ಒಂದು ಎಕ್ಸಸೈಸ್ ಆಗಬೇಕು ಅದಕ್ಕೊಂದು ಮುದ್ರಿದೆ ಭೂಮಾಯ ಮುದ್ರಾ ಅಂಥೇಳಿ ಭೂಮಾಯಂ ಅಂದರೆ ವಿಶೇಷವಾದಂಥದ್ದು ಜನಾಂಗ ಸಂಬಂಧಪಟ್ಟಂಥ ಅದಿರತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಶುಕ್ರ ಸಂತಾನಕಾರಕ ವಿವಾಹಕಾರಕ ವೀರ್ಯಕಾರಕ ಅಂಡಾಣುಕಾರಕ ಹೆಬ್ಬೆಟ್ಟು ಶುಕ್ರಗ್ರಹ ನೋಡಿ ಹೆಬ್ಬೆಟ್ಟ ಮೇಲೆ ಹೆಬ್ಬೆಟ್ಟಿಂಗ್ ಇದೆ ಕ್ರಾಸ್ ಮಾಡಿ ಗುರು 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 ಮತ್ತು ಶುಕ್ರಿಂದಲೇ ಸಂತಾನ ಆಗೋದು ಒಂದಕ್ಕೊಂದಿಂಗ್ ಕ್ರಾಸ್ ಮಾಡಿ ನೋಡಿ ಹೀಗೆ ಭೋಮಾಯ ಮುದ್ರಾ ಅಂತ ಕೇಳ್ತೀವಿ ಇದಕ್ಕೆ ಭೋಮಾಯ ಮುದ್ರಾ ಈಗ ಜೋಡಿಸ್ಬೋದು ನೋಡಿ ಶುಕ್ರ ಶುಕ್ರನ ಕ್ರಾಸ್ ಮಾಡಿ ಗುರುನ ಗುರುನ ಕ್ರಾಸ್ ಮಾಡಿ ಇನ್ನು ಉಳಿದೆಲ್ಲ ಬರಗಳ ಈ ರೀತಿ ಅಗ್ಲಿಸ್ಬಿಟ್ಟು ಈಗ ಗುಪ್ತ ಜನಾಂಗದ ಹತ್ರ ಮುಂದೆ ಇಟ್ಕೊಂಡು ಕೂತ್ಕೊಂಡು पूर्वक मुखमको ओम भूमाय भूमिपुत्राय मम देहि देहि स्थिर स्थिर माचल ओम क्राम क्रीम क्रोम फट स्वाहा ओम भूमाय भूमिपुत्राय मम देहि स्थिर स्थिर माचल माचल ओम क्राम क्रीम क्रों हुंफट् स्वाहा ॐ भोमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुंफट् स्वाहा ॐ भोमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुंफट् स्वाहा ॐ भूमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुंफट् स्वाहा ॐ भूमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुंफट् स्वाहा ॐ भूमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुंफट् स्वाहा ॐ भूमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुंफट् स्वाहा ॐ भौमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुं फट् स्वाहा ॐ भौमाय भूमिपुत्राय मम गर्भदेहि देहि स्थिरसिरमाचलमाचल ॐ क्रां क्रीं क्रों हुं फट् स्वाहा ॐ भूमाय भूमिपुत्राय मम गर्भे देहि देहि स्थिरस्थिरमाचलमाचल ॐ क्रां क्रीं क्रों हुं फट् स्वाहा ॐ भूमाय भूमिपुत्राय मम गर्भदेहि देहि स्थिर स्थिरमाचलमाचल ॐ क्रां क्रीं क्रों हुं फट् ಸ್ವಾಹ ಅನ್ನೋ ಮಂತ್ರನ ಹೇಳಬೇಕು ಈ ರೀತಿ ಇಟ್ಕೊಂಡು ಶುಕ್ರ ಗುರುನ ಎರಡು ಸಂತಾನೋತ್ಪತ್ತಿಗೆ ಗುರು ಶುಕ್ರವರ ಆಶೀರ್ವಾದ ಇದ್ದರೆ ಮಾತ್ರ ಆಗೋದಿಲ್ಲ ಏನೇ ಜಗತ್ತಲ್ಲಿ ಎಂಥ ಪದವಿಯಲ್ಲಿದ್ದರೂ ಎಷ್ಟೇ ಕೋಟಿದ್ರೂ ಮಕ್ಕಳಾಗೋದಿಲ್ಲ ಓಂ ಭೋಮಾಯ ಭೂಮಿ ಪುತ್ರಾಯ ಮಂಗಳ ಗ್ರಹ ಕುಜದೋಷ ಮಂಗಳ ಮ ಭೂಮಿ ಗ್ರಹ ಭೂಮಿಗೆ ಮಂಗಳ ಅಂತಾರೆ ಇದು ಮಂಗಳನ ಮಂತ್ರ ಸರ್ಪದೋಷ ವಿಷ ಇದು ವಿಷಚೂರ್ಣ ಹಾಕಿದ್ರೆ ಗುರು ಬೈದಿದ್ರೆ ನಾನು ಏನೇನು ಇಷ್ಟೊತ್ತು ಹೇಳೋದು ಅದು ಎಲ್ಲದಕ್ಕೂ ಹೋಲ್ಸೆಲ್ಲಾಗಿ ಪರಿಹಾರ ಮಾಡೋದು ವಿಶೇಷವಾದಂಥ ಮಂತ್ರ ಓಂ ಭೂಮಾಯ ಭೂಮಿ ಪುತ್ರಾಯ ಮಮ ಗರ್ಭೆ ನನ್ನ ಗರ್ಭದಲ್ಲಿ ದೇಹಿ ದೇಹಿ ಸ್ಥಿರ ಸ್ಥಿರ ಮಾಚಲ ಮಾಚಲ ಕೊಡು ಸ್ಥಿರವಾದ ಶಾಶ್ವತ ಆದಂಥ ಒಂದು ಸಂತಾನವನ್ನು ಮಾಚಲ ಮಾಚಲ ಓಂ ಕ್ರಾಂ ಕ್ರೀಂ ಕ್ರೋಂ ಹುಂ ಪಟ್ ಸ್ವಾಹ ಅನ್ನೋ ಒಂದು ಬೀಜಾಕ್ಷರ ಇದು ಇದೊಂದು ವಿಶೇಷವಾದ ಮಂತ್ರ ಇದು ಎಲ್ಲಿ ಬಂತು ಅಂತಂದರೆ ಈ ರುದ್ರಯಾಮಳ ತಂತ್ರಸಾದಲ್ಲಿ ಕೇಳಿಕೊಡೋ ಒಂದು ವಿಷಯ ಹೇಳ್ತಾರೆ ರುದ್ರಯಾಮಳ ತಂತ್ರಸಾದಲ್ಲಿ ಸಂತಾನೋತ್ಪತ್ತಿ ಕಾರಕರಾದಂಥ ಶು ಗುರು ಶುಕ್ರಮತೆ ಮಂಗ್ ಸರ್ಪದೋಷಕ್ಕೆ ಕಾರಕರಾದಂಥ ಮಂಗಳ ಗ್ರಹ ಇವರು ಮೂರು ಜನಕ್ಕೆ ಶಾಂತಿ ಮಾಡಬೇಕು ಅಂತಂದರೆ ಓಂ ಭೂಮಾಯ ಭೂಮಿ ಪುತ್ರಾಯ ಮಮ ಗರ್ಭೆ ನನ್ನ ಗರ್ಭದಲ್ಲಿ ದೇಹಿ ದೇಹಿ ಕೊಡಪ್ಪ ಕೊಡು ಎಂಥದ್ದು ಶಾಶ್ವತವಾದ ಅಪರ್ಷನ್ ಮಾಡಿಸ್ಬೇಡ ಸ್ಥಿರ ಸ್ಥಿರ ಶಾಶ್ವತ ಆದಂಥದ್ದು ಮಾಚಲ ಮಾಚಲ ಗಂಡನ ಗಂಡನ್ನು ತಪ್ಪಿದ್ರೂ ಕೂಡ ನನ್ನಲ್ಲೂ ತಪ್ಪಿದ್ರೂ ಕೂಡ ಇಬ್ರುದ್ರೂ ಏನು ಅದನ್ನು ಪರಿಗಣಿಸಿ ಅದನ್ನು ನಾಶ ಮಾಡು ಆ ಪಾಪನ ಶಾಪಗಳನ್ನು ಮಾಡಿ ನನಗೆ ಸಂತಾನ ಕೊಡು ಅಂತೇಳಿ ಓಂ ಕ್ರಾಂ ಕ್ರೀಂ ಕ್ರೋಮ್ ಇದೊಂದು ವಿಶೇಷವಾದ ಧ್ವಂಸ ಕ್ರಾಮನ ಕಾಳಿ ಮಂತ್ರ ಭೂ ಇದು ಏನು ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಆದಂಥ ಕರ್ಮಗಳು ಕ್ರಾಮ್ ಕ್ರೀಂ ಕ್ರೂಂ ಭೂತ ವರ್ತಮಾನ ಭವಿಷ್ಯತ್ ಕಾಲ ಬಾಡಿ ಮೈಂಡ್ ಸೋಲಿರತಂಥದ್ದು ಮತ್ತು ಮಾತಾ ಪಿತೃ ಗುರು ಈ ಮೂರು ಜನಕ್ಕೂ ತೊಂದರೆ ಕೊಟ್ಟಿದ್ದರೆ ಆ ದೋಷ ನಾಶ ಮಾಡು ಮಾಡುವಂಥೇಳಿ ಓಂ ಕ್ರಾಮ್ ಕ್ರೀಂ ಕ್ರೋಂ ಹುಂ ಫಟ್ ಸ್ವಾಹ ಅನ್ನು ಮಂತ್ರನ ಇದನ್ನು ಜಪ ಮಾಡಬೇಕು ಅಂತ ಹೇಳಿ ರುದ್ರಯಾಮಳ ತಂತ್ರಸಾರದಲ್ಲಿ ಈ ಇಷ್ಟೆಲ್ಲ ದೋಷಗಳಿಗೆ ಹೊಂದಿದೆ ಇದನ್ನಲ್ಲಿ ಹೇಳ್ಕೊಂಡು ಕೆಲವರಲ್ಲಿ ಹೋಮಗಳು ಮಾಡ್ತಾರೆ ಹೋಮ ಮಾಡೋ ಪದ್ಧತಿ ಉಂಟು ಇದು ಯಾರಾದರೂ ನಿಮ್ಮ ಮನೆ ಹತ್ರ ಅಥವಾ ದೇವಸ್ಥಾನದ ಹತ್ರ ಅಥವಾ ಎಲ್ಲರೂ ಒಂದು ಕಡೆ ಸುಬ್ರಹ್ಮಣ್ಯ ಮಂಗಳ ಗ್ರಹಕ್ಕೆ ಹೋಮ ಮಾಡಿದರೆ ಆ ಹೋಮದ ಭಸ್ಮ ತೊಗೊಂಬಂದು ಕ್ಲೀನಾಗಿ ಶೋಧಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಹಾಲು ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡುವಾಗ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಇಲ್ಲದನ್ನು ಔಷಧಿ ರೂಪದಲ್ಲಿ ತೊಗೊಂಡ್ರೆ ಆ ಎಲ್ಲೂ ಭಸ್ಮ ಸಿಕ್ಕಿಲ್ಲ ಅಗ್ನಿಹೋತ್ರ ಭಸ್ಮಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಈ ಮಂತ್ರ ಹೇಳ್ಕೊಂಡು ಒಂದು ಅರ್ಧ ಗಂಟೆ ಮಂತ್ರ ಬಿಟ್ಟು ಅದನ್ನು ತಿಂದುಬಿಟ್ರೆ ಗರ್ಭದೋಷದಲ್ಲಿ ಇರೋಂಥ ಹೋಗುತ್ತೆ ಗಂಡಸು ತೊಗೊಂಡ್ರೆ ಕೂಡ ಒಟ್ಟೋಗುತ್ತೆ ಏನೇ ದೋಷ ಇದ್ರು ಇದು ತಂತ್ರ ಪ್ರಯೋಗ ಅಂತ ಭಸ್ಮತಂತ್ರ ಇನ್ನೊಂದ್ಸಲ ಹೇಳ್ತೀನಿ ಭಸ್ಮ ತಗೊಳ್ಳಿ ಯಾವ್ದಾದ್ರು ಹೋಮ ಮಾಡಿರೋ ಭಸ್ಮ ಇಲ್ಲಾಂದರೆ ಅಗ್ನಿವತಿಗಳು ಇರ್ತಾರೆ ಅಗ್ನಿವತಿ ಮೇಲೆ ಹೋಗಿ ಅವ್ರದ್ದು ಅಗ್ನಿವುತಿ ಭಸ್ಮ ತಗೊಳ್ಳಿ ಚೆನ್ನಾಗಿ ಶೋಧಿಸಿ ಸ್ವಲ್ಪ ತುಪ್ಪ ಹಾಕಿ ಶುಕ್ರಗ್ರಹ ಸ್ವಲ್ಪ ಏನಾದ್ರು ಒಂಚೂರು ಮಜ್ಜು ಮೊಸರು ಹಾಕೋಬೋದು ನಿಮಗೆ ಇದಾಗಿಲ್ಲ ಅಂದರೆ ಇಲ್ಲ ಹನಿ ಹಾಕ್ಬೋದು ಹನಿ ಜೇನುತುಪ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ನೇ ಬಾಯಿಗೆ ಹಾಕೊಳ್ಳಿ ಮತ್ತು ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡ್ಬೋದು ನೀರಲ್ಲಿ ಸ್ನಾನ ಮಾಡೋದ್ರೆ ಜೇನುತುಪ್ಪ ಹಾಕೋಂಗಿಲ್ಲ ಹೊಟ್ಟೆ ತಗೊಳ್ಳೋದ್ರೆ ಜೇನುತುಪ್ಪ ತೊಗೋಬೇಕು ಇದು ತಂತ್ರ ಪ್ರಯೋಗ ಮತ್ತು ಸುಮ್ಮನೆ ತಗೊಳ್ಳೋದಲ್ಲ ಈ ಮಂತ್ರ ಹೇಳ್ಬಿಟ್ಟು ಅಭಿಮಂತ್ರಿಸ್ಬಿಟ್ಟು ತಗೊಳ್ಳೋದ್ರಿಂದ ನಿಮಗೆ ದೊ ಗರ್ಭದಲ್ಲಿ ಇರೋಂಥ ದೋಷ ಗರ್ಭಪಾತ ಆಗ್ತಿದ್ರೆ ದೋಷ ನಿವಾರಣೆ ಗಂಡನ ವೀರ್ಯಾಣದಲ್ಲಿ ವೀರ್ಯ ಶಕ್ತಿ ಕೂಡ ಉತ್ಪತ್ತಿ ಅಂತ ಅಂಥೇಳಿ ತಂತ್ರಸಾರದಲ್ಲಿ ಹೇಳ್ತಾರೆ ವೀಕ್ಷಕರೇ ಭಾಳಷ್ಟು ಜನ ಈ ಪತ್ರ ಬರೆದಿದ್ರಿ ಅದಕ್ಕೆ ನಾನೀಗೊಂದು ಒಟ್ಟಿಗೆ ಎಲ್ಲರದ್ದು ಪತ್ರಕ್ಕೆ ಸೇರಿಸಿ ಇದೊಂದು ಎಪಿಸೋಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆಯ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲವೋ ನಮ್ಮ ಶಿರಡಿ ಸಾಬಿಕ್ಷ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್